ಡೈರಿ ಸ್ಫೋಟದಿಂದ ಕಂಗಾಲಾಗಿ ಮುಂದೇನು ಅನ್ನುವಂಥ ಯೋಚನೆಯಲ್ಲಿ ಕಾಂಗ್ರೆಸ್ ಇದ್ರೆ ಈಗ ಹುರಿ ಉರಿಯುವಂತಹ ತುಪ್ಪ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರ ದಿನೇಶ್ ಅಮ್ಮೀನ್ ಮಟ್ಟು ಅವರು ಮಟ್ಟು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಲೇಖನ ಕಾಂಗ್ರೆಸ್ ಪ್ರಮುಖರ ಕೆಂಗಣಿಗೆ ಕಾರಣವಾಗಿದೆ ಕಳೆದ ಕೆಲವು ವರ್ಷಗಳಿಂದ ಈ ಸೀಕ್ರೆಟ್ ಡೈರಿಗಳ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಯಾಗುತ್ತಲೇ ಇದೆ ಜೈನ್ ಹವಾಲಾ ಡೈರಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಯುವಿ ಸಿಂಗ್ ನೀಡಿದ ತನಿಖಾ ವರದಿಯಲ್ಲಿನ ಖಾರದಪುಡಿ ಮಹೇಶ್ ಡೈರಿ ಇತ್ತೀಚೆಗೆ ಸಹಾರ ಮತ್ತು ಬಿರ್ಲಾ ಕಂಪನಿಗಳ ಕಚೇರಿಗಳಲ್ಲಿ ಸಿಕ್ಕ ಡೈರಿ ಇದೀಗ ಎಂಎಲ್ಸಿ ಗೋವಿಂದರಾಜು ಮನೆಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎನ್ನಲಾಗಿರುವ ಡೈರಿ ಜೈನ್ ಹವಾಲಾ ಡೈರಿಯಲ್ಲಿನ ಆರೋಪಿಗಳೆಲ್ಲರನ್ನ ಸುಪ್ರೀಂ ಕೋರ್ಟ್ ಖುಲಾಸೆಗೊಳಿಸಿದೆ ಸಹಾರಾ ಬಿರ್ಲಾ ಕಂಪನಿ ಡೈರಿ ಬಗ್ಗೆ ವಿಚಾರಣೆಯನ್ನ ತಳ್ಳಿ ಹಾಕಿದೆ ಈಗ ಉಳಿದಿರುವುದು ನೈತಿಕತೆ ಆಧಾರದ ಪಾಪ ಪ್ರಾಯಚಿತ್ತ ಇದು ಹೇಗೆ ಎನ್ನುವುದೇ ಪ್ರಶ್ನೆ ನೈತಿಕತೆ ಆಧಾರದ ಪಾಪ ಪ್ರಾಯಚಿತ್ತಗೆ ಸಂಬಂಧಿಸಿದಂತೆ ಬಿಜೆಪಿ ಹಿರಿಯ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಪಾಲಿಸಿದ ರಾಜಧರ್ಮದ ಮಾರ್ಗ ಹೊಂದಿದೆ ಇದು ಸರಿಯಾದ ಮಾರ್ಗ ಎಂದೆನಿಸುತ್ತದೆ ಹವಾಲ ಸ್ವೀಕರಿಸಿದವರ ಪಟ್ಟಿಯಲ್ಲಿ ಎಲ್ಕೆಎನ್ ಎನ್ನುವ ಇನ್ಷಲ್ ಇರುವುದು ಬಹಿರಂಗವಾಗಿ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವರೇ ಎಂದು ಪ್ರಚಾರವಾಗತೊಡಗಿದಾಗ ನೊಂದುಕೊಂಡ ಅವರು ಅದೇ ದಿನ ಸಂಜೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ರಾಜಕೀಯದಲ್ಲಿ ವಿಶ್ವಾಸಾರ್ಹತೆ ಮುಖ್ಯ ಅಧಿಕಾರ ಅಲ್ಲ ಈ ಆರೋಪದಿಂದ ಮುಕ್ತವಾಗುವವರೆಗೆ ಲೋಕಸಭೆ ಪ್ರವೇಶಿಸುವುದಿಲ್ಲ ಎಂದು ಶಪಥ ಮಾಡಿದ್ದರು ಆ ನಂತರ ಡೈರಿಯಲ್ಲಿ ಹೆಸರಿದ್ದ ರಾಜಕಾರಣಿಗಳು ಕೂಡ ರಾಜೀನಾಮೆ ನೀಡಬೇಕಾಯಿತು ನೈತಿಕ ನಿಲುವುಗಳು ಮೇಲಿನಿಂದ ಕೆಳಕ್ಕೆ ಇಳಿದು ಬರಬೇಕು ಈಗ ಚೆಂಡು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಮನೆಯಂಗಳದಲ್ಲಿದೆ ಸಹಾರಾ ಬಿರ್ಲಾ ಡೈರಿಯಲ್ಲಿ ಗುಜರಾತ್ ಸಿಎಂ ಮಧ್ಯಪ್ರದೇಶ ಸಿಎಂ ಛತ್ತೀಸ್ಗಢ ಸಿಎಂ ದೆಹಲಿ ಸಿಎಂ ಅವರಿಗೆ ಹಣ ನೀಡಲಾದ ಎಂಟ್ರಿಗಳಿವೆಯಂತೆ ಡೈರಿ ಹಾವಳಿ ಅತಿಯಾಯಿತು ಇದನ್ನು ಕೊನೆಗೊಳಿಸಬೇಕಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮದೇ ಪಕ್ಷದ ಮಾರ್ಗದರ್ಶನ ಮಂಡಳಿಯ ಹಿರಿಯ ಸದಸ್ಯರಾದ ಎಲ್ ಕೆ ಅಡ್ವಾಣಿಯವರ ಮಾದರಿಯನ್ನು ಅನುಸರಿಸಿ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅದರ ನಂತರ ಗೋವಿಂದರಾಜು ಅವರದ್ದು ಎನ್ನಲಾದ ಡೈರಿಯಲ್ಲಿರುವ ಹೆಸರಿನ ಎಲ್ಲಾ ರಾಜಕಾರಣಿಗಳು ಕ್ಷಣ ಮಾತ್ರವೂ ಸಮಯ ವ್ಯರ್ಥ ಮಾಡದೆ ರಾಜೀನಾಮೆ ಎಸೆದು ಬಿಡಬೇಕು